ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಕುಳಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನ ಹೊತ್ತುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಗಳನ್ನು ನೋಡ್ಕೊಂಡು ಬರೋಣ. ನಗರದಲ್ಲಿ ಸಂಭ್ರಮದಿಂದ ಜರುಗಿದ ವೀರಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮ. ಅಲಂಕೃತ ಸಾರೋಟಿನ ಮೇಲೆ ಮಾಚಿದೇವರ ಭಾವಚಿತ್ರದ ಮೆರವಣಿಗೆ, ಡಿಜೆ ಹಾಡಿನ ಮೇಲೆ ಹೆಜ್ಜೆ ಹಾಕಿದ ಸಮಾಜದ ಗಣ್ಯರು. ಪ್ರತಿ ವರ್ಷ ಯಶಸ್ವಿಯಾಗಿ ಜಯಂತಿ ಜರುಗ್ತಾ ಇದೆ. ದಿಗಂಬರ್ ಮಡಿವಾಳ ಫೆಬ್ರವರಿ 3ರಂದು ಕನ್ನಡ ಭವನ ಉದ್ಘಾಟನೆ ಸಮಾರಂಭ. ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅವರಿಂದ ಲೋಕಾರ್ಪಣೆ. ಜಿಲ್ಲೆಯ ಹಲವು ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗಿ. ಹಲವು ವರ್ಷಗಳ ಕನಸು ನನಸಾಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಚಂದ್ ಶೆಟ್ಟಿ ಹೇಳಿಕೆ. ಜಿಲ್ಲಾಡಳಿತದ ವತಿಯಿಂದ ನಗರದ ರಂಗಮಂದಿರದಲ್ಲಿ ಜರುಗಿದ ವೀರಗಣಾಚಾರ್ಯ ಮಡಿವಾಳ ಮಾಚಿದೇವರ ಜಯಂತಿ ಉತ್ಸವ ಗಮನ ಸೆಳೆದ ಮಕ್ಕಳ ಸಾಂಸ್ಕೃತಿಕ ಭರತನಾಟ್ಯ. ಮಾಚಿದೇವರ ವೇಷಧಾರಿ ಯುವಕರಿಗೆ ಸನ್ಮಾನಿಸಿದ ಬಾಂಧವರು. ಪ್ರೊಫೆಸರ್ ಹೊಗ್ಗೆ ಪಾಟೀಲ್ ಅವರಿಂದ ಉಪನ್ಯಾಸ. ವಾರ್ತೆಗಳ ವಿವರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲಾಡಳಿತದ ವತಿಯಿಂದ ವೀರಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತಿಯ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆಯನ್ನು ಮಾಡಲಾಯಿತು. ಬೆಳಿಗ್ಗೆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಪ್ರಯುಕ್ತ ಅವರ ಒಂದು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶೀಲವಂತ್ ಅವರು ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮೆರವಣಿಗೆಗೆ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸುದ್ದೀನ್ ಚಾಲನೆ ನೀಡಿದರು. ಇದೇ ವೇಳೆ ಸಮಾಜದ ಗಣ್ಯರು ಹಾಗೂ ತಂದೆ ತಾಯಂದಿರು ಉಪಸ್ಥಿತರಿದ್ದರು. ವಿವಿಧ ಕಲಾವಿದರು, ಡೊಳ್ಳು ಕುಣಿತ ಹಾಗೂ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕುಣಿತದೊಂದಿಗೆ ಮೆರವಣಿಗೆಯು ಶಿವಾಜಿ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಪುನಃ ಜನರಲ್ ಕಾರ್ಯಪ್ಪ ವೃತ್ತಕ್ಕೆ ಆಗಮಿಸಿ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಮಡಿವಾಳ ವೃತ್ತಕ್ಕೆ ಸಾಗಿ ಸಮಾಜದ ಬಾಂಧವರು ರಂಗಮಂದಿರಕ್ಕೆ ತೆರಳಿದರು. ದಾರಿಯುದ್ದಕ್ಕೂ ಡಿಜೆ ಹಾಡಿನ ಮೇಲೆ ಯುವಕರು ಹಾಗೂ ತಾಯಂದಿರು ಭಕ್ತಿಯಿಂದ ಹೆಜ್ಜೆಗಳನ್ನು ಹಾಕಿದರು. ಮಕ್ಕಳು ಲೇಜಿ ಮಾಟಗಳನ್ನು ಆಡುತ್ತಾ ಸಭಿಕರ ಗಮನ ಸೆಳೆದರು. ಹೆಗಲ ಮೇಲೆ ಕೇಸರಿ ಶಾಲುಗಳನ್ನು ಧರಿಸಿದ ಮಡಿವಾಳ ಸಮಾಜದ ಬಂಧುಗಳು ವಿವಿಧ ವೃತ್ತಗಳಿಗೆ ಮಾಲಾರ್ಪಣೆಯನ್ನು ಕೂಡ ಮಾಡಿದರು. ಜಯಘೋಷಗಳನ್ನು ಕೂಗುತ್ತಾ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಹಾಗೂ ಮಡಿವಾಳ ಸಮಾಜದ ಮುಖಂಡರಾದ ದಿಗಂಬರ್ ಮಡಿವಾಳ ಅವರು ಮಾತನಾಡಿ, ಪ್ರತಿ ವರ್ಷ ಜಯಂತಿ ಉತ್ಸವ ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ಈ ಒಂದು ಜನಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸಮಾಜದ ಜನರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಂಭ್ರಮ ಪಡ್ತಾ ಇದ್ದಾರೆ. ಸಮಾಜದಲ್ಲಿ ಜಾಗೃತಿ ಮೂಡ್ತಾ ಇದೆ. ವಿವಿಧ ಹಳ್ಳಿಗಳಿಂದಲೂ ಕೂಡ ಜಯಂತಿಗೆ ಆಗಮಿಸಿದ್ದಾರೆ. ಎಲ್ಲರಿಗೂ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳನ್ನು ಹೇಳ್ತೇನೆ ಎಂದು ಅವರು ತಿಳಿಸಿದರು. ಸಮಾಜದ ಮುಖಂಡರಾದ ಅಶೋಕ್ ಅವರು ಮಾತನಾಡಿ, ಅನ್ಯ ರಾಜ್ಯಗಳಲ್ಲಿ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲಾಗಿದೆ, ಆದರೆ ನಮ್ಮ ರಾಜ್ಯದಲ್ಲಿಯೇ ತಾರತಮ್ಯ ಮಾಡಲಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಕುರಿತು ಪರಿಶೀಲನೆ ನಡೆಸಿ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು, ಸಮಾಜಕ್ಕೆ ಸಿಗುವಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನ ಮಾಡಬೇಕೆಂದು ಆಗ್ರಹಿಸಿದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ, ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಮಡಿವಾಳ್, ಗೌರವ ಅಧ್ಯಕ್ಷ ಬಾಬುರಾವ್ ಮಡಿವಾಳ್, ಕಲಬುರಗಿ ವಿಭಾಗದ ಕಾರ್ಯಾಧ್ಯಕ್ಷರಾದ ದಿಗಂಬರ್ ಮಡಿವಾಳ್, ಮಹೇಶ್ ಮಡಿವಾಳ್ ಸೇರಿದಂತೆ ಮಡಿವಾಳ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಫೆಬ್ರವರಿಯಲ್ಲಿ ಇವತ್ತು ಸರ್ಕಾರ ವತಿಯಿಂದ ನಮ್ಮ ಮಡಿವಾಳ ಸಮಾಜದವರು ಎಲ್ಲರೂ ಕೂಡಿಕೊಂಡು ಇವತ್ತು ಡಿ ಸಿ ಆಫೀಸ್ನಿಂದ ಇವತ್ತು ಎ ಡಿ ಸಿ ಅವರು ಪೂಜೆ ಮಾಡಿ ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಹೊಸವರು ಕೂಡ ಬಂದಿದ್ದರು. ಹಾಗಾಗಿ ಇವತ್ತು ಮೆರವಣಿಗೆ ಮಾಡುತ್ತಾ ಇಲ್ಲಿ ಬಸವೇಶ್ವರ ಸರ್ಕಲ್ ಹೋಗಿ ಇಲ್ಲಿಂದು ಮಡಿವ ಸರ್ಕಲ್ ಅಂತ ಮತ್ತು ಮಡಿವಾಳೇಶ್ವರ ಅಂತ ಹಾಗೂ ಅಲ್ಲಿ ನಮ್ಮ ರಂಗಮಂದಿರದಲ್ಲಿ ಕೂಡ ಜನಾಂಗವನ್ನು ಎಸ್ ಸಿ ಜನಾಂಗಕ್ಕೆ
ಸೇರಿಸಲ್ಪಟ್ಟಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಮಲತಾಯಿ ಧೋರಣೆಯನ್ನು ನಮ್ಮನ್ನು ಭಾವಿಸ್ತಾ ಇದ್ದಾರೆ. ಆದಷ್ಟು ಈಗಿರ್ತಕ್ಕಂಥ ಗಣರತ್ನ ಮುಖ್ಯಮಂತ್ರಿಗಳು ನಮ್ಮ ಕಡೆ ಗಮನವನ್ನು ಕೊಟ್ಟು ನಮ್ಮ ಅಹವಾಲನ್ನು ಸ್ವೀಕರಿಸಿ ನಮ್ಮ ಒಂದು ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಲು ಮನವಿ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಅದನ್ನು ಪ್ರಸ್ತಾವನೆ ಮುಂದೂಡಿಸ್ಬೇಕಂತೇಳಿ ಈ ಸಮಾಜದ ಜಯಂತ್ಯೋತ್ಸವದ ಪ್ರಯುಕ್ತ ಈ ಬೀದರ್ ಜಿಲ್ಲೆಯ ಸಮಾಜ ಮಡಿವಾಳ ಸಮಾಜದ ಸಂಘದ ವತಿಯಿಂದ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಮಡಿವಾಳ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು. ಹಲವು ದಶಕಗಳ ಕನಸು ಇದೀಗ ನನಸಾಗ್ತಾ ಇದೆ. ಕನ್ನಡಿಗರ ಮನಸ್ಸುಗಳನ್ನು ಕಟ್ಟುವ ಕನ್ನಡ ಭವನ ಫೆಬ್ರವರಿ 3ರಂದು ಬೆಳಿಗ್ಗೆ 11 ಗಂಟೆಗೆ ಲೋಕಾರ್ಪಣೆ ಆಗ್ತಾ ಇದೆ. ಅರಣ್ಯ ಜೀವಿ ಶಾಸ್ತ್ರ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಲೋಕಾರ್ಪಣೆಗೊಳಿಸಲಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸುರೇಶ್ ಚನ್ಶೆಟ್ಟಿ ತಿಳಿಸಿದರು. ಈ ಕುರಿತು ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಧ್ಯಕ್ಷತೆಯನ್ನು ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು ವಹಿಸ್ತಾ ಇದ್ದಾರೆ. ಘನ ಉಪಸ್ಥಿತಿಯನ್ನು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಮೂಲ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವರಾದ ಭಗವಂತ ಖೂಬಾ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಗೌರವ ಉಪಸ್ಥಿತಿಯನ್ನು ಪರಿಷತ್ತಿನ ರಾಜ್ಯಾಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ಅವರು ವಹಿಸಲಿದ್ದಾರೆ ಎಂದು ಸುರೇಶ್ ಚನ್ಶೆಟ್ಟಿ ಅವರು ಕಾರ್ಯಕ್ರಮದ ಒಂದು ವಿವರಗಳನ್ನು ನೀಡಿದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಆಗಮಿಸಲಿದ್ದಾರೆ. ಆಶಯ ನುಡಿಗಳನ್ನು ನಾನು ನುಡಿತಾ ಇದ್ದೇನೆ. ವಿಶೇಷ ಆಹ್ವಾನಿತರಾಗಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಕಾಶ್ ಮತ್ತಿಹಳ್ಳಿ ಆಗಮಿಸಲಿದ್ದಾರೆ. ಅಲ್ಲದೆ ಬೀದರ್ ಜಿಲ್ಲೆಯ ಎಲ್ಲ ಮಠಾಧೀಶರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಿದ್ದಾರೆ. ಆದ್ದರಿಂದ ಕನ್ನಡಿಗರ ಬಹುದಿನಗಳ ಕನಸಾದ ಕನ್ನಡ ಭವನ ಉದ್ಘಾಟನೆಗೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಸುರೇಶ್ ಚನ್ಶೆಟ್ಟಿ ಕೋರಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಶಿವಶಂಕರ್ ಠೋಕ್ರೆ, ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಕೆ ಗಣಪತಿ, ಗುರುನಾಥ ರಾಜಗಿರ, ವಿಜಯಕುಮಾರ್ ಸೋನಾರೆ, ವೀರೇಶ್ ಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವೇದಿಕೆ ಮೇಲೆ ಉಪಸ್ಥಿತರಾದ ನಮ್ಮೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ನನ್ನೆಲ್ಲ ಮಾಧ್ಯಮದ ಸ್ನೇಹಿತರು ಸಹೋದರಿಗೂ ಮತ್ತೊಂದು ಸಲ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ನಿಜವಾಗ್ಲೂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮತ್ತು ಜಿಲ್ಲೆಯ ಸಮಸ್ತ ಕನ್ನಡಿಗರಿಗೆ ಬಹುಶಃ ಇವತ್ತಿನ ಪತ್ರಿಕಾಗೋಷ್ಠಿ ಬಹಳ ಸಂತಸದ ಸುದ್ದಿಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಜವಾಗ್ಲೂ ಎಲ್ಲರಿಗೂ ಖುಷಿನ ಆಗಿದೆ ಅಂತಕ್ಕಂಥ ಮಾತನ್ನು ಈಗಾಗಲೇ ನಮ್ಮ ಫೇಸ್ಬುಕ್, ವಾಟ್ಸಪ್ ಎಲ್ಲ ಕಡೆ ನೋಡ್ತೇವೆ. ಯಾಕಂದರೆ ಕಳೆದ 50 ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಕಟ್ಟಡ ಇರಲಿಲ್ಲ. ಹೀಗಾಗಿ ಪರಿಷತ್ತಿಗೆ ಒಂದು ಭವನ ಬೇಕು ಬೇಕು ಅಂತೇಳಿ ಸುಮಾರು ವರ್ಷದ ಹೋರಾಟದ ಫಲ ಅದು ಇವಾಗ ಬಂದಿದೆ. ಈ ಹಿಂದಿರುವಂತಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಮುಂಚೆನೂ ಸಹ ನಿವೇಶನಗಳನ್ನ ತೆಗೆದುಕೊಂಡಿದ್ರು, ಆದರೆ ಬೇರೆ ಬೇರೆ ಕಾರಣಕ್ಕಾಗಿ ಅವೆಲ್ಲ ನಿವೇಶನಗಳು ಹೋಗ್ಬಿಟ್ಟಿವು. ಕಳೆದ ಸಲ 2015ರಲ್ಲಿ ಪ್ರೊಫೆಸರ್ ಮಾಸಿಮಣಿ ಅವರು, ಸಿದ್ದರಾಮಯ್ಯ ಮಾಸಿಮಣಿ ಅವರು ಇದ್ದಾಗ ಉಮಾಶಿ ಅವರಿಂದನೂ ಅವಾಗ ಒಂದ್ಸಲ ಶಂಕುಸ್ಥಾಪನೆ ಆಗಿತ್ತು, ಆದರೆ ಕರೇಜ್ ಬಂದ ಕಾರಣ ಅದನ್ನು ಕೂಡ ಹೋಗ್ಬಿಟ್ಟಿತ್ತು. ಅದಾದ ನಂತರ 2016ರಲ್ಲಿ ಮತ್ತೆ ನಾನು ಚುನಾವಣೆ ನಿಂತು ಗೆದ್ದಾಗ ಬೀದರ್ ಜಿಲ್ಲೆಯ ಸಮಸ್ತ ಜನರಲ್ಲಿ ಒಂದು ವಿಶ್ವಾಸವನ್ನು ಆಶ್ವಾಸನೆಯನ್ನು ಪಟ್ಟಿದ್ದೆ. ಈ ಅವಧಿಯಲ್ಲಿ ನಾನು ನಿವೇಶನವನ್ನು ಮಾಡ್ತೀನಿ, ಅದರ ಜೊತೆ ಕಟ್ಟಡವನ್ನು ಕಟ್ಟುವಂತ ಪ್ರಯತ್ನ ಮಾಡ್ತೀನಿ. ಆ ಸಂದರ್ಭದಲ್ಲಿ 2017ರಲ್ಲಿ ನಮ್ಮ ಮನೆಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ವಿ. ಈ ಹಿಂದೆ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಎಕರೆ ನಿವೇಶನವನ್ನು ಕೊಟ್ಟಿದ್ರಿ, ಆದರೆ ಅದು ಕರೇಜ್ ಬಂದ ಕಾರಣ ಅದು ನಿವೇಶನ ಹೋಗ್ಬಿಟ್ಟಿದೆ. ಅದ್ರ ಬದಲಾಗಿ ನಮ್ಗೆ ಇನ್ನೂ ಒಂದು ಎಕರೆ ಜಾಗವನ್ನು ಬೇರೆ ಎಲ್ಲನ ಕೊಡಬೇಕು ಅಂತ ಕೇಳಿದಾಗ ಮನೆ HR ಮಹಾದೇವ ಸರ್ ಅವರು ಇದ್ರು, ಜೊತೆಗೆ ಆಗಿನ ಉಸ್ತುವಾರಿ ಸಚಿವರು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರೇ ಅವಾಗಿದ್ರು. ಅವರಿಬ್ಬರ ಅವಧಿಯಲ್ಲಿನೇ ನಗರದ ಚಿಕ್ಕಪೇಟ್ನಲ್ಲಿ ನಮ್ಮ ಸರ್ವೆ ನಂಬರ್ 60ರಲ್ಲಿ 1 ಎಕರೆ ಜಾಗವನ್ನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಿವೇಶನವನ್ನ ಅವ್ರು ನೀಡಿದ್ರು. ಅದಾದ ನಂತರ ಎಲ್ಲ ಸರ್ಕಾರಗಳು ಪ್ರಮುಖರು ಬಂದಾಗ ಅವರಿಗೆಲ್ಲ ಅದೇ ರೀತಿ ಮನವಿಯನ್ನು ಮಾಡ್ಕೊಳ್ತಾ ಹೋದ್ವಿ. ನಂತರ ಸಿಟಿ ರವಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾಗ ಅವರನ್ನು ನಾವು 2 ಕೋಟಿ ರೂಪಾಯಿಗಳನ್ನು ನಾವು ಕೇಳಿದಾಗ ಅವರು ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರದ ವತಿಯಿಂದ 2 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ರು, ತಕ್ಷಣವೇ 1 ಕೋಟಿ ಬಿಡುಗಡೆ ಕೂಡ ಮಾಡಿದ್ರು. ಅದಾದ ನಂತರ ಕಟ್ಟಡ ಕಾಮಗಾರಿ ಎಲ್ಲ ನಡೆದ ತಕ್ಷಣ ಇನ್ನು ಉಳಿದಂತ 1 ಕೋಟಿ ಸ್ವಲ್ಪ ತಡವಾಗಿನ ಬಂತು. ಈಗ ಈ ಕಟ್ಟಡ ಸ್ವಲ್ಪ ಮುಂದೆ ಹೋಗುವಂತ ಒಂದು ಸಂದರ್ಭ ಮತ್ತೆ ನಾನು 2ನೇ ಅವಧಿಗೆ ಬಂದಾಗ ಅವಾಗ ಎಲ್ಲರಿಗೂ ಹೇಳಿದ್ದೆ, ನಾನು ಕಳೆದ ಸಲ ನಿವೇಶನ ಮಾಡಿದ್ವಿ, ಒಂದ್ಸಲ ನನ್ನ ಭರವಸೆ ಮಾಡ್ರಿ, ಸಂಪೂರ್ಣ ಸಮಯವನ್ನು ಕೊಟ್ಟು ಬಹಳ ಪ್ರಾಮಾಣಿಕವಾಗಿ ಒಂದು 2 ವರ್ಷದಲ್ಲಿ ಕನ್ನಡ ಭವನವನ್ನ ನಾನು ಮತ್ತೆ ನಿರ್ಮಾಣ ಮಾಡುವಂತ ಪ್ರಯತ್ನ ಮಾಡ್ತೀನಿ ಅಂತಂದಾಗ ಜನರು ಅದೇ ವಿಶ್ವಾಸ ನೀಡಿ ನಮಗೆ 2ನೇ ಅವಧಿಗೆ ಅವಕಾಶ ಮಾಡಿಕೊಟ್ರು, ಮತ್ತು 2 ವರ್ಷದಲ್ಲಿ ಈಗಾಗಲೇ ಕನ್ನಡ ಭವನ ಪೂರ್ತಿ ಕೂಡ ಆಗಿದೆ. ಒಟ್ಟಾರೆಯಾಗಿ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 2 ಕೋಟಿ ರೂಪಾಯಿಗಳು ಬಂದಿದೆ. ಅದರ ಜೊತೆ ನಮ್ಮ ಬೀದರ್ನ ಸಂಸದರಾಗಿರ್ತಕ್ಕಂಥ ಕೂಬರ್ ಅವರು 10 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ.
ರಘುನಾಥ್ ಮಲ್ಕಾಪುರಿ ಅವರು 5 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆ ಒಂದಿಷ್ಟು ಜನ ಅವರು ಸಹ ಬಂದಾಗೆ ಒಂದಿಷ್ಟು ದುಡ್ಡನ್ನು ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ್ರು. ಅಂಥದ್ರಲ್ಲಿ ನಮ್ಮ ಹಾರ್ಕೋಡಿನ ಪೂಜ್ಯರು 2 ಲಕ್ಷ ರೂಪಾಯಿಗಳನ್ನು ನೀಡಿದ್ರು. ಬಸವ ಧನ್ನೂರ್ ಅವರು 1 ಲಕ್ಷ ರೂಪಾಯಿಗಳನ್ನು ನೀಡಿದ್ರು. ಆರಂಭದಲ್ಲೇ ನಮ್ಮ ಸ್ನೇಹಿತ ಹಣ್ಣುಗುಳ್ಳವರು 11 ಸಾವಿರ ಕೊಟ್ಟು ಈ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ವೀರಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸಾಹದಿಂದ, ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಮಾಚಿದೇವರ ವೇಷಧಾರಿ ಯುವಕನಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಮಕ್ಕಳ ಭರತನಾಟ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಿಕರ ಗಮನ ಸೆಳೆದವು. ಶಿವಕುಮಾರ್ ಪಾಂಚಾಳ್ ಅವರ ಸುಮಧುರ ವಚನ ಗಾಯನ ಮತ್ತು ಮಾಚಿದೇವರ ಕುರಿತ ಒಂದು ಗಾಯನಗಳು ಸಭಿಕರ ಒಂದು ಮನಸೂರೆಗೊಂಡವು. ವೇದಿಕೆ ಮೇಲೆ ಮಡಿವಾಳ ಸಮಾಜದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದಿಗಂಬರ್ ಮಡಿವಾಳ ಸೇರಿದಂತೆ ಯುವಕರು ಹಾಗೂ ಮಹಿಳಾ ತಾಯಂದಿರು ಹಾಜರಿದ್ದರು. ಅಕ್ಕ ಮಹಾದೇವಿ ಮಹಿಳಾ ಕಾಲೇಜಿನ ಪ್ರೊಫೆಸರ್ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು. ಜಯಂತ್ಯುತ್ಸವ ಕಾರ್ಯಕ್ರಮ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸ್ಯರಾದಂತಹ ಎಲ್ಲ ಮಡಿವಾಳ ಸಮಾಜದ ಗಣ್ಯಮಾನ್ಯರ ಮುಖಂಡರು, ಸಭಿಕರಾದಂತಹ ತನ್ನೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಉದ್ಘಾಟನೆಗೆ ಆಗಮಿಸಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿದ್ದು ಏನಪ್ಪಾ ಅಂತಂತಂದರೆ, ಈ ಜಯಂತಿಗಳನ್ನು ಯಾಕೆ ಆಚರಿಸ್ಬೇಕು? ಈ ಜನ ನಾವೆಲ್ಲ ಕೂತೀವಿ, ವೇದಿಕೆ ಮೇಲೆ ಕೂತೀವಿ, ಮುಖಂಡರು ಬಂದಿದ್ದಾರೆ, ದೊಡ್ಡವರು ಬಂದಿದ್ದಾರೆ, ಮಾತನಾಡೋರು ಬಂದಿದ್ದಾರೆ, ಉಪನ್ಯಾಸಕರು ಬಂದಿದ್ದಾರೆ, ನಾವೆಲ್ಲರೂ ಸಂತೋಷ ಪಡ್ತಾ ಇದ್ದೀವಿ. ಮೆರವಣಿಗೆನ ಮಾಡಿಕೊಂಡು ಶ್ರೀ ಮಡಿವಾಳ ಮಾಚಿದೇವರ ಭಾವಚಿತ್ರವನ್ನು ಮೆರವಣಿಗೆ ಮುಖಾಂತರ ಮಾಡಿಕೊಂಡು ನಾವೆಲ್ಲರೂ ಸೇರಿಕೊಂಡು ಸಿಹಿ ಸಿಹಿ ತಿಂಡಿಯನ್ನು ಸೇವಿಸ್ತಾ, ಒಳ್ಳೆ ಉಪಹಾರವನ್ನು ಸೇವಿಸ್ತಾ, ಒಳ್ಳೆ ಊಟವನ್ನು ಮಾಡಿಕೊಂಡು ಸಂತೋಷವಾಗಿ ನಾವಿಲ್ಲಿ ಆನಂದವಾಗಿ ಹರ್ಷದಾಯಕವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಇದು ತುಂಬ ಸಂತೋಷ ಒಂದು. ಆದರೆ ನಿಜವಾಗಲೂ ಕೂಡ ಈ ಜಯಂತಿಗಳನ್ನು ಯಾಕೆ ಮಾಡಬೇಕು, ಜಯಂತಿಗಳಿಗೆ ನಾವು ಯಾಕೆ ಹಾಜರಿರಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಹೋದರೆ ಭಾಳ ಚಲೋ ಇರ್ತದೆ. ಸುಮ್ಮನೆ ಊಟ ಮಾಡಿದ್ವಿ ಬಂದಿದ್ವಿ ಎಲ್ಲ ಚಲೋ ಇರ್ತೀರಿ ಅಂತೇಳಿ ಅಂದ್ಕೊಂಡ್ರೆ ಅದು ಅದು ಸರಿ ಒಂದು ಮಟ್ಟಿಗೆ. ಆದರೆ ಯಾಕೆ ನಾವು ಕೂಡಿದ್ದೀವಿ, ಯಾಕೆ ಮಾಡಬೇಕು ಅನ್ನೋದು ವಿಚಾರಗಳನ್ನು ನಾನು ಒಂದು ಎರಡು ಮಾತ್ರ ಹೇಳ್ತೀನಿ, ಭಾಳ ಸಮಯ ತೆಗೆದುಕೊಳ್ಳೋದಿಲ್ಲ. ಮೊದಲಿಗೆ ಏನಾಗ್ತದೆ ಅಂತಂತಂದ್ರೆ ನೋಡ್ರಿ, ಈ ಭೂಮಿಯನ್ನು ಆ ಸೃಷ್ಟಿಕರ್ತ ಭಗವಂತ ಏನು ಮಾಡ್ತಾನೆ, ತಯಾರು ಮಾಡ್ತಾನೆ. ಈ ವೇದಗಳ ಮುಖಾಂತರ, ಗ್ರಂಥಗಳ ಮುಖಾಂತರ, ಉಪನಿಷತ್ತುಗಳ ಮುಖಾಂತರ ನಾವು ತಿಳ್ಕೊಂಡಿರ್ತದೆ ಏನಪ್ಪ ಅಂತಂದರೆ, ಮೊದಲು ಇದು ಭೂಮಿ ಇದ್ದಿರಲಿಲ್ಲ ಅಂತ ಇದು. ಮೊದಲು ಇದು ಭೂಮಿ ಇದ್ದಿರಲಿಲ್ಲ, ನೀರಿ ಪೂರ್ತಿ ನೀರಾಗೇ ಇತ್ತು, ಪೂರ್ತಿ ನೀರಿತ್ತು. ನಂತರ ಭಗವಂತನಿಗೆ ಒಂದು ವಿಚಾರ ಬರ್ತದೆ, ಯಾಕೆ ಭೂಮಿಯನ್ನು ಸೃಷ್ಟಿ ಮಾಡಬಾರ್ದು, ಯಾಕೆ ಭೂಮಿಯನ್ನು ಸೃಷ್ಟಿ ಮಾಡಿ, ದಯವಿಟ್ಟು ಕೇಳ್ರಿ, ಯಾಕೆ ಭೂಮಿಯನ್ನು ಸೃಷ್ಟಿ ಮಾಡಿ ಇಲ್ಲಿ ಮನುಷ್ಯರನ್ನು ಯಾಕೆ ಹುಟ್ಟಿಸಬಾರ್ದು ಅಂತ ಹೇಳಿ ದೇವ್ರಿಗೆ ಒಂದು ಮನಸ್ಸು ಬರ್ತದೆ, ಒಂದು ವಿಚಾರ ಬರ್ತದೆ. ಆವಾಗ ಏನು ಮಾಡ್ತದೆ ಭಗವಂತ, 6 ದಿನಗಳಲ್ಲಿ ಈ ಭೂಮಿಯನ್ನು ತಯಾರು ಮಾಡ್ತಾರೆ. ವೇದ ಮತ್ತು ಉಪನಿಷತ್ತುಗಳು ತೆಗೆದು ನೋಡ್ತಾ ಗೊತ್ತಾಗ್ತದೆ ಎಲ್ಲ ಗ್ರಂಥಗಳಲ್ಲಿ. ಆ ಭಗವಂತ ಏನು ಮಾಡ್ತಾನಪ್ಪ ಅಂತಂದರೆ 6 ದಿನಗಳಲ್ಲಿ ಈ ಭೂಮಿಯನ್ನು ನಿರ್ಮಾಣ ಮಾಡ್ತಾನೆ. ನಂತರ ಏನಾಗ್ತದೆ, ಆ ಭೂಮಿ ನೀರಿನ ಮೇಲೆ ಇರ್ತದಲ್ಲ, ಆ ಭೂಮಿ ಅಳಗಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಅಲ್ಲಲ್ಲಿಗೆ ಏನು ಮಾಡ್ತಾನೆ ಭಗವಂತ, ಇದು ಭಗವಂತ ಏನು ಮಾಡ್ತಾನೆ, ಬೆಟ್ಟ ಗುಡ್ಡಗಳನ್ನು ನಿರ್ಮಿಸ್ತಾನೆ. ಗಟ್ಟಿಯಾಗಿ ನಿಲ್ಲಬೇಕಲ್ಲ, ಗುಡ್ಡಗಳು, ಬೆಟ್ಟಗಳು, ಹಿಮಾಲಯ ಪರ್ವತಗಳು, ದೊಡ್ಡ ದೊಡ್ಡಗಳು, ಕಲ್ಲುಗಳು ಯಾಕಿದಾವೆ ಅಂತಂದರೆ ಆ ಭೂಮಿಯನ್ನು ನಿಯಂತ್ರಿಸೋದಕ್ಕೆ ಅವಿದ. ಹೌದಾ? ಇಷ್ಟು ಭೂಮಿಯನ್ನು ತಯಾರು ಮಾಡಿಕೊಂಡು ನಂತರ ಎಷ್ಟೋ ವರ್ಷಗಳ ಕಾಲ, ಎಷ್ಟೋ ನೂರು ವರ್ಷಗಳ ನಂತರ ಈ ಭೂಮಿಯ ಮೇಲೆ ಮನುಷ್ಯನ ನಿರ್ಮಾಣ ಮಾಡ್ತಾನೆ. ಮೊದಲಿಗೆ ಮನುಷ್ಯನ ನಿರ್ಮಾಣ ಮಾಡೋ ಒಬ್ಬ ಗಂಡನ್ನ, ಒಂದು ಗಂಡನ್ನು ಮಾತ್ರ ಭಗವಂತ ನಿರ್ಮಾಣ ಮಾಡಿದ, ತಾವು ಒದಿರಬೇಕು. ಎಷ್ಟೋ ಫಿಲ್ಮ್ಗಳು, ಚಿತ್ರಗಳನ್ನು ನಾವು ನೋಡಿದ್ದೀವಿ. ಮೊದಲು ಒಂದು ಗಂಡು ಅನ್ನೋ ಒಂದು ಸಂತತಿಯನ್ನು ಭೂಮಿಯ ಮೇಲೆ ಹುಟ್ಟಿಸ್ತಾನೆ. ಭೂಮಿಯ ಮೇಲೆ ಹುಟ್ಟಿಸಿದ ನಂತರ ಏನಾಗ್ತಪ್ಪ ಅಂತಂತಂದರೆ, ಆ ಈ ಎಲ್ಲ ಜಲಚರಗಳು, ಪ್ರಾಣಿಗಳು, ಪಕ್ಷಿಗಳು, ಅವು ಕೂಡ ಏನಾಗಿದೆ, ಭಗವಂತ ಈ ಮನುಷ್ಯನಿಗಾಗಿ ಹುಟ್ಟಿಸಿರ್ತಾನೆ. ನಂತರ ಈ ಗಂಡು ಹಾಗೆ ಬೆಳ್ಕೊಂಡು ಅಂದರೆ ಅವಾಗ ಬಟ್ಟೆ ಗಿಟ್ಟೆ ಏನಿರಲಿಲ್ಲ, ತಮಗೆಲ್ಲರಿಗೂ ಗುರುತದ ಏನೋ ಒಂದು ತಪ್ಪಲುಗಳನ್ನು ಮತ್ತೇನು ಸುತ್ತಿಕೊಂಡು ಅಡ್ಡ ಆಡ್ತಾ ಇರ್ತಾನೆ. ಅವಾಗ ಆ ಒಂದು ಗಂಡು ಎಲ್ಲನೂ ನೋಡ್ತಾನೆ,
ಎಲ್ಲವರೂ ನೋಡ್ತಾರೆ, ಎಲ್ಲ ಪಕ್ಷಿಗಳು ಎಲ್ಲ ಪ್ರಾಣಿಗಳು ಎಲ್ಲವೂ ಜೊತೆ ಜೊತೆಗೆ ಆಗಿವೆ, ಎಲ್ಲವೂ ಜೋಡಿ ಜೋಡಿ ಆಗಿವೆ, ನಾನು ಒಬ್ಬನೇ ಇದ್ದಿಲ್ಲ ಅಂತ ಹೇಳಿ ಅವಾಗ ಒಂದೊಂದು ಆ ಗಂಡಿಗೆ ಒಂದು ಕೊರಗು ಆಗ್ತದೆ. ಕೊರಗಾದ ಕೂಡಲೇ ಆ ಭಗವಂತನಿಗೆ ಒಂದು ದಿನ ಭೇಟಿ ಮಾಡಿ ಹೇಳ್ತಾನೆ, ಇಲ್ಲ ಭಗವಂತ ಮತ್ತು ನೀನು ಎಲ್ಲರೂ ಕೂಡ ನೀನು ಜೋಡಿ ಜೋಡಿಯಾಗಿ ಉತ್ಪತ್ತಿ ಮಾಡಿದೆಯಾ, ಮತ್ತು ನನಗೆ ಒಬ್ಬಗೆ ಹುಟ್ಟಿಸಿದೆಯಾ, ಯಾಕೆ ನನಗೊಂದು ಜೋಡಿ ಕೊಡ್ಬೋದಲ್ಲ ನೀನು. ಅವಾಗ ಭಗವಂತ ತಥಾಸ್ತು ಅಂತ ಹೇಳಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ನಾಕುಳಗಿ, ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.